ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಭವಿಷ್ಯ ನಿರ್ಧಾರವಾಗುತ್ತೆ. ಆ ಭವಿಷ್ಯ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗಿದೆ. ಆದೇಶವನ್ನ ನ್ಯಾಯಾಧೀಶರು ಓದ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡಿ ಕೆ ಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ದಾಖಲಾಗಿದೆ. ಒಂದು ಕಡೆ ಸಿಬಿಐ, ಮತ್ತೊಂದು ಕಡೆ ಬಿಜೆಪಿಯ ಎಂಎಲ್ಎ ಒಬ್ಬರು ವಿಚಾರಣೆಗೆ ಅರ್ಜಿಯನ್ನು ಹಾಕಿದ್ರು. ಸುದೀರ್ಘವಾಗಿ ವಿಚಾರಣೆಯನ್ನ ನಡೆಸಿ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮತ್ತೊಮ್ಮೆ ಸಿಬಿಐ ಇನ್ವೆಸ್ಟಿಗೇಷನ್ ಅನ್ನು ನಡೆಸುತ್ತಾ ಅಥವಾ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ಅಸ್ತು ಅನ್ನುತ್ತಾ ಅನ್ನುವಂತಹ ಪ್ರಶ್ನೆ. ಪಾಸಿಟಿವ್ ಆರ್ ನೆಗೆಟಿವ್, ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ನೆಗೆಟಿವ್ ಆಗಿದ್ದೇ ಆದರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆ. ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕ್ಯಾಬಿನೆಟ್ನ ನಿರ್ಧಾರವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಈ ಮೂಲಕ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿರುವಂತಹದ್ದು ಹೈಕೋರ್ಟ್ ತುಂಬಾ ಕುತೂಹಲಕ್ಕೆ ಕಾರಣವಾಗಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ಯಾವ ಆದೇಶ ಹೊರಬೀಳುತ್ತೆ ಅಂಥೇಳಿ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು. ಈಗ ಹೈಕೋರ್ಟ್ ಘನ ನ್ಯಾಯಾಲಯ ತನ್ನ ಆದೇಶವನ್ನ ಹೊರಡಿಸಿದೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್, ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಿಬಿಐ ಮತ್ತು ಯತ್ನಾಳ್ ಅವರ ಅರ್ಜಿಯನ್ನ ವಜಾ ಮಾಡುವ ಮೂಲಕ ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಣಯ, ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಧಾರವನ್ನ ಎತ್ತಿ ಹಿಡಿದಿದೆ. ಅರ್ಥಾತ್ ಸಿಬಿಐನ ಬದಲಾಗಿ ಲೋಕಾಯುಕ್ತ ಅಧಿಕಾರಿಗಳೇ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರ ತನಿಖೆಯನ್ನ ಇನ್ನು ಮೇಲೆ ಮುಂದುವರಿಸ್ತಾರೆ. ಸಿಬಿಐ ಮತ್ತು ಯತ್ನಾಳ್ ಅರ್ಜಿಯನ್ನ ವಜಾ ಮಾಡಿರುವಂತಹದ್ದು ಹೈಕೋರ್ಟ್. ಎರಡು ಅರ್ಜಿಗಳನ್ನ ವಜಾಗೊಳಿಸಿ ಕ್ಯಾಬಿನೆಟ್ನ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಈ ಮೂಲಕ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ನಿಟ್ಟಿಸಿರು ಬಿಡುವಂತೆ ಮಾಡಿದೆ. ದೇವರು ಯಾವ ಪ್ರಸಾದವನ್ನು ಕೊಡ್ತಾನೋ ಕಾದ್ ನೋಡೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಸಿಹಿಯಾದ ಪ್ರಸಾದವನ್ನೇ ದೇವರು ಕರುಣಿಸಿದ್ದಾನೆ. ಹೈಕೋರ್ಟ್ ಸಿಬಿಐ ತನಿಖೆಯನ್ನ ರದ್ದು ಮಾಡಿ ಕ್ಯಾಬಿನೆಟ್ನ ಆದೇಶವನ್ನ ಎತ್ತಿ ಹಿಡಿದಿರುವಂಥದ್ದು. ಲೋಕಾಯುಕ್ತ ತನಿಖೆಗೆ ವಿಭಾಗೀಯ ಪೀಠ ಸಮ್ಮತಿಯನ್ನ ಸೂಚಿಸಿದೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತಹದ್ದು ಹೈಕೋರ್ಟ್ ತುಂಬಾ ಕುತೂಹಲಕ್ಕೆ ಕಾರಣವಾಗಿತ್ತು. ಇವತ್ತಿನ ತೀರ್ಪು, ಇವತ್ತಿನ ಆದೇಶ, ಈಗ ಆದೇಶ ಹೊರಬಿದ್ದಿರುವಂತಹದ್ದು. ಎರಡು ಅರ್ಜಿಗಳನ್ನ ವಜಾಗೊಳಿಸಿದೆ ಹೈಕೋರ್ಟ್ನ ವಿಭಾಗೀಯ ಪೀಠ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತಹದ್ದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಈಗಾಗಲೇ ಸಿಬಿಐ ತನಿಖೆಯ ಹಂತದಲ್ಲಿದೆ. ಹಲವಾರು ಬಾರಿ ವಿಚಾರಣೆಯನ್ನ ನಡೆಸಿದ್ದೇವೆ, ಹಾಗಾಗಿ ನಮ್ಮ ತನಿಖೆಯನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳಿಕೊಂಡಿತ್ತು. ಮತ್ತೊಂದು ಕಡೆ ಕಳೆದ ಗುರುವಾರವಷ್ಟೇ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಫೇಸ್ ಮಾಡಿದ್ರು. ಈಗ ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೈಕೋರ್ಟ್ನ ವಿಭಾಗೀಯ ಪೀಠ ಕ್ಯಾಬಿನೆಟ್ನ ನಿರ್ಧಾರವನ್ನು ಎತ್ತಿ ಹಿಡಿದಿದೆ. ಸಿಬಿಐ ತನಿಖೆಯಿಂದ ಡಿ ಕೆ ಶಿವಕುಮಾರ್ ಪಾರಾಗಿದ್ದಾರೆ. 2019 ಅಂದಿನ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಡಿ ಕೆ ಶಿವಕುಮಾರ್ ಮೇಲೆ ಬಂದಂತಹ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣವನ್ನ ಸಿಬಿಐಗೆ ಕೊಟ್ಟಿತ್ತು. ಹಲವು ಬಾರಿ ವಿಚಾರಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಫೇಸ್ ಮಾಡಿದ್ರು. 2023 ಕಾಂಗ್ರೆಸ್ ಗವರ್ನಮೆಂಟ್ ಬಂತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ಕೊಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್, ವಿಭಾಗೀಯ ಪೀಠ ಕ್ಯಾಬಿನೆಟ್ನ ನಿರ್ಧಾರವನ್ನು ಎತ್ತಿ ಹಿಡಿದಿದೆ, ಲೋಕಾಯುಕ್ತ ತನಿಖೆಗೆ ಅಸ್ತು ಅಂದಿದೆ, ಡೀಟೇಲ್ಸ್ ಕೊಡೋದಾದ್ರೆ? ಪ್ರೇಮ್, ಖಂಡಿತವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ರಿಲೀಫ್ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂದರೆ ರಾಜಕೀಯ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಕಾನೂನು ದೃಷ್ಟಿಯಿಂದ ಆಗಿರ್ಬೋದು, ಎರಡೂ ಕಡೆಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿನ ಮಟ್ಟಿಗೆ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಯಡಿಯೂರಪ್ಪನವರ ಸರ್ಕಾರ ಆ ಒಂದು ಸಿಬಿಐಗೆ ತನಿಖೆಗೆ ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ 2020 ಸಿಬಿಐ ಒಂದು FIR ಅನ್ನು ಕೂಡ ದಾಖಲಿಸುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು 2011 ಆ ಒಂದು 18 ತನಕವೂ ಕೂಡ ಆ ಒಂದು ಆಸ್ತಿ ಗಳಿಕೆಯ ಸಂದರ್ಭದಲ್ಲಿ 44.5
ಸಮಥಿಂಗ್ ಆ ಒಂದು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗಿದೆ ಅನ್ನೋ ಇದನ್ನು ಕೂಡ ಆ ಒಂದು ಎಫ್ ಐ ಆರ್ ಅನ್ನು ದಾಖಲಿಸಿ ಆ ಒಂದು ತನಿಖೆಯನ್ನು ಕೂಡ ಆರಂಭಿಸುತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು ಅವತ್ತಿನ BJP ಸರ್ಕಾರದ ಕ್ಯಾಬಿನೆಟ್ ನಿರ್ಣಯ ಏನಿತ್ತು, ಇದು ರಾಜಕೀಯ ಪ್ರೇರಿತ ಅಂತಲೂ ಕೂಡ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಹೇಳ್ಕೊಂಡು ಬಂದಿತ್ತು, ಇದನ್ನೇ ವಾದ ಮಾಡಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ BJP ಸರ್ಕಾರ ನೀಡಿದ್ದಂಥ ಅನುಮತಿ ಏನಿತ್ತು CBI ತನಿಖೆ, ಅದನ್ನು ವಾಪಸ್ ತೆಗೆದುಕೊಂಡು ಅದನ್ನು ಲೋಕಾಯುಕ್ತ ತನಿಖೆಗೆ ಕೊಡ್ತು. ಇದನ್ನು ಪ್ರಶ್ನೆ ಮಾಡಿದಂಥ ಒಂದು CBI ಕೋರ್ಟ್ ಮೆಟ್ಟಿಲೇರಿತ್ತು. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ರೀತಿಯಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಹಾಗಾಗಿ ಈಗ ಎರಡೂ ರಿಟ್ ಅರ್ಜಿಗಳು ಕೂಡ ವಜಾ ಆಗಿರ್ತಕ್ಕಂಥದ್ದು, ಅಂದರೆ CBI ಸಲ್ಲಿಸಿರ್ತಕ್ಕಂಥ ಅರ್ಜಿ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಎರಡನ್ನೂ ಕೂಡ ಈಗ ವಿಭಾಗೀಯ ಪೀಠ ವಜಾ ಮಾಡಿದೆ. ಅಂದರೆ ಸೋಮಶೇಖರ್ ಮತ್ತು ಉಮೇಶ್ ಅಡಿಗ ಅವರ ವಿಭಾಗೀಯ ಪೀಠ ವಜಾ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕ್ಯಾಬಿನೆಟ್ನ ಆದೇಶ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಎತ್ತಿಡಿದೆ. ಈ ಮೂಲಕ DK ಶಿವಕುಮಾರ್ ಅವರಿಗೆ ಇವತ್ತಿನ ಮಟ್ಟಿಗೆ ದೊಡ್ಡ ಮಟ್ಟದ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಜೊತೆಗೆ ರಾಜಕೀಯವಾಗಿ ಕೂಡ ಭವಿಷ್ಯದ ದೃಷ್ಟಿಯಿಂದ ಕೂಡ ಒಂದು ರೀತಿಯಲ್ಲಿ ಜಯ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಲೋಕಾಯುಕ್ತ ತನಿಖೆ ಈಗಾಗಲೇ ಆರಂಭ ಆಗಿದೆ, ಅದು ಕೂಡ ಕಂಟಿನ್ಯೂ ಆಗುತ್ತೆ. ಲೋಕಾಯುಕ್ತ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ಕಳೆದ ಕ್ಯಾಬಿನೆಟ್ ನಡೆದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಸುಮಾರು 1 ತಾಸು ಲೋಕಾಯುಕ್ತ ವಿಚಾರಣೆಗೆ ಕೂಡ DK ಶಿವಕುಮಾರ್ ಅವರು ಹಾಜರಾಗಿದ್ದರು. ಅಂದರೆ ಕೋರ್ಟ್ನಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ಮೊದಲಿಂದಲೂ ಕೂಡ ವ್ಯಕ್ತಪಡಿಸ್ಕೊಂಡ್ಬಂದಿದ್ರು. ಈಗ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ, ಇದು DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಜಯ ಅಂತಲೇ ಹೇಳ್ಬೋದು. ಪ್ರೇಮ್ ರವೀಶ್, ಈಗ ವಿಭಾಗೀಯ ಪೀಠ ಕೊಟ್ಟಂತಹ ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ CBI ಹೋಗ್ಲಿಕ್ಕೆ ಅವಕಾಶ ಇದೆಯಾ, ಹೇಗೆ ಅಂತ? ಖಂಡಿತವಾಗಿ ಕೂಡ ವಿಭಾಗೀಯ ಪೀಠದ ತೀರ್ಪನ್ನು ಪ್ರಶ್ನೆ ಮಾಡಿ CBI ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಆದರೆ ಸದ್ಯದ ಮಟ್ಟಿಗೆ ಇದು ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರಿಗೆ ನಿಟ್ಟಿಸಿರು ಬಿಡುವಂತಾಗಿದೆ. ಹಾಗಾಗಿ ಲೋಕಾಯುಕ್ತ ತನಿಖೆ ಮುಂದುವರಿಯುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಬಹುದೊಡ್ಡ ಆರೋಪ ಏನಿತ್ತು ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಈ ಒಂದು ಕಾಂಗ್ರೆಸ್ಸಿಗರದು ಯಾವಾಗಲೂ ಕೂಡ CBI ಮತ್ತು ತನಿಖಾ ED ಈ ಥರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ ನಾಯಕರ ಮೇಲೆ, ವಿಪಕ್ಷಗಳ ನಾಯಕರ ಮೇಲೆ ಒಂದು ರೀತಿಯಲ್ಲಿ ದಾಳಿ ಮಾಡುತ್ತೆ, ಇದನ್ನೇ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡು ಅದು ರಾಜಕೀಯವಾಗಿ ವೀಕ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅಂತ ಈ ಒಂದು ಕಾಂಗ್ರೆಸ್ಸಿಗರು ಮತ್ತು DK ಶಿವಕುಮಾರ್ ಎಲ್ಲರೂ ಕೂಡ ಆರೋಪ ಮಾಡಿದರು. ಹಾಗಾಗಿ ಈಗ ಕೋರ್ಟ್ನ ಈ ತೀರ್ಪೇನಿದೆ ಇದು ಅವರಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿರ್ತಕ್ಕಂಥದ್ದು. ಹಾಗಾಗಿ ಕಾನೂನಿನ ಹೋರಾಟ ಸುಪ್ರೀಂ ಕೋರ್ಟ್ನಲ್ಲೂ ಒಂದು ವೇಳೆ CBI ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭ ಅಲ್ಲೂ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲೂ ಕೂಡ ಕಾನೂನು ಹೋರಾಟಕ್ಕೆ ಏನೆಲ್ಲ ಪ್ರಕ್ರಿಯೆಗಳನ್ನು ಮುಂದುವರಿಸಬೇಕು ಆ ಪ್ರಕ್ರಿಯೆಗಳನ್ನು ಮುಂದುವರಿಸೋದು DK ಶಿವಕುಮಾರ್ ಅವರಿಗೆ ಅನಿವಾರ್ಯ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಈ ಒಂದು ತನಿಖೆ ಈ ಅಸ್ತ್ರದಿಂದ DK ಶಿವಕುಮಾರ್ ಅವರು ಪಾರಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟದಲ್ಲಿ ಸದ್ಯದ ಮಟ್ಟಿಗೆ ಅವರಿಗೆ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಪ್ರೇಮ್ ರವೀಶ್, ರಾಜಕೀಯವಾಗಿ DK ಶಿವಕುಮಾರ್ ಅವರಿಗೆ ಈ ತೀರ್ಪು ಮತ್ತಷ್ಟು ಬಲವನ್ನು ತಂದುಕೊಡ್ತಾ ಅಂಥೇಳಿ, ಅವರ ಹುಮ್ಮಸ್ಸನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಅಂಥೇಳಿ? ಖಂಡಿತವಾಗಿ ಕೂಡ, ಯಾಕೆಂದರೆ ಇವತ್ತು ಭಾಳಷ್ಟು ಜನಗಳಿಗೆ ಏನಿತ್ತು ಅಂದರೆ CM ಮತ್ತು DCM ಇಬ್ಬರ ಒಂದು ನ್ಯಾಯ ತೀರ್ಪು ಏನಿದೆ ಇದು ಬರುತ್ತೆ ಭಾಳಷ್ಟು ಕುತೂಹಲ ಇತ್ತು. ಆದರೆ CM ಅವ್ರದ್ದು ಇನ್ನೂ ಕೂಡ ವಾದ ಪೂರ್ಣ ಆಗಿಲ್ಲ. ಹಾಗಾಗಿ ವಾದ ಪ್ರತಿವಾದ ಶನಿವಾರಕ್ಕೆ ಮುಂದೂಡಿದರೆ, ಹಾಗಾಗಿ CM ಅವ್ರದ್ದು ಶನಿವಾರ ಅಥವಾ ಸೋಮವಾರದ ಬಳಿಕ ಅದಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಈಗಾಗಲೇ ತೀರ್ಪು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ CBI ತನಿಖೆ ಬಹುದೊಡ್ಡ ಇರತಕ್ಕಂಥದ್ದು ಆ ಒಂದು ತನಿಖಾ ಪ್ರಕರಣದಲ್ಲಿ, ಈ ಒಂದು CBI ತನಿಖೆಗೆ ಒಂದು ರೀತಿಯ ದೊಡ್ಡ ಮಟ್ಟದ ಅಡೆತಡೆ ಆಗ್ಬೋದು ರಾಜಕೀಯ ಭವಿಷ್ಯಕ್ಕೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇತ್ತು. ಹಾಗಾಗಿ ಈಗ ಒಂದು ರೀತಿಯಲ್ಲಿ CBI ತನಿಖೆಯಿಂದ ಆ ಒಂದು ಅನುಮತಿಯನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕ್ಯಾಬಿನೆಟ್ನ ಆದೇಶವನ್ನು ಎತ್ತಿಡಿರ್ತಕ್ಕಂಥದ್ದು, ಜೊತೆಗೆ ಆ ಒಂದು CBI ಮತ್ತು ಯತ್ನಾಳ್ ಅವರ ಅರ್ಜಿಯನ್ನು ವಜಾಗೊಳಿಸಿರ್ತಕ್ಕಂಥದ್ದು DK ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಹಾದಿಗೆ ಎಲ್ಲ ಒಂದು ಕಡೆ ಒಂದು ಮೆಟ್ಟಿಲು ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಫೇಸ್ ಮಾಡ್ತಾರೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ CBI ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ, ಜೊತೆಗೆ ಯತ್ನಾಳ್ ಅವರು ಕೂಡ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರ್ಬೋದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜಕೀಯ ಹೋರಾಟ ಮತ್ತು ಕಾನೂನಿನ ಹೋರಾಟ ಎರಡು ಹೋರಾಟಗಳನ್ನು ಕೂಡ ಒಂದು ರೀತಿಯಲ್ಲಿ ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿದ್ದ DK ಶಿವಕುಮಾರ್, ಈ ಹೋರಾಟಗಳ ಹೊರತಾಗಿಯೂ ಕೂಡ ಎಲ್ಲ ಒಂದು ಕಡೆ ರಾಜಕೀಯ ಯಶಸ್ಸನ್ನು ಕಾಣೋದಕ್ಕೂ ಕೂಡ DK ಶಿವಕುಮಾರ್ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಮಾಡಿಕೊಂಡಿರ್ತಾರೆ. ಹಾಗೆ ಆ ತಂತ್ರಗಳಿಗೆ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಮಟ್ಟಿಗೆ ದಾರಿ ಅಂತಲೇ ಹೇಳ್ಬೋದು. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ